ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಶೇಷವಾದಂಥ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತಂದರೆ ಕೆಲವು ಟೈಮ್ ನಮ್ಮ ಬಾಡಿನಲ್ಲಿ ನರ್ವ್ ಸಿಸ್ಟಮ್ ಅಂದರೆ ನರಮಂಡಲ ವೀಕ್ ಆದಾಗ ಸುಸ್ತು ಸಂಕಟ ಶುರುವಾಗ್ಬಿಡುತ್ತೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಸಿಸ್ಟಮ್ಸ್ ಏನಾದರೂ ಡೌನ್ ಆದಾಗ ಎಲ್ಲ ಥರ ಕಾಯಿಲೆಗಳು ಬಂದ್ಬಿಡುತ್ತೆ ಯಾವಾಗ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರ ಜಾಸ್ತಿ ಇರುತ್ತೋ ನಮ್ಮ ಹೈಟು ವೈಟ್ ತಕ್ಕಂತೆ ಆಗ ನಮಗೆ ಯಾವುದೇ ರೀತಿ ನೀರು ಕುಡಿಲಿ ಊಟ ಮಾಡಲಿ ಏನೇ ತಿಂದರೂ ಕೂಡ ನಮಗೆ ಆ ರೋಗಗಳು ಪೀಡಿಸೋದಿಲ್ಲ ಬರೋದಿಲ್ಲ ಆದ್ದರಿಂದ ಹಿಂದಿನ ಕಾಲದಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ವೃದ್ಧಿ ಮಾಡ್ತಾ ಇದ್ದರು ಕೇವಲ ಔಷಧಿಯೊಂದೇ ಅಲ್ಲ ಕೆಲವರು ನಮ್ಮಲ್ಲಿ ಬಾಡಿ ಇಮ್ಯುನಿ ಸಿಸ್ಟಮ್ ಡೆವಲಪ್ ಡೆವಲಪ್ ಆಗಬೇಕು ಅಂತಂದರೆ ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ ಜಾಗಿಂಗ್ ಮಾಡ್ತಾರೆ ಯೋಗ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಮತ್ತು ಕೆಲವರು ಏನೂ ಮಾಡಲಿಲ್ಲ ಅಂದರೆ ಚೆನ್ನಾಗಿ ತಿಂತಾರೆ ಒಳ್ಳೆ ಆಹಾರವನ್ನು ತಗೊಳ್ತಾರೆ ಹೀಗಾಗಿ ಇಲ್ಲಾಂದರೆ ವಾಕಿಂಗೂ ಮಾಡಲ್ಲ ಜಿಮ್ಮು ಮಾಡಲ್ಲ ಯೋಗನೂ ಮಾಡಲ್ಲ ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೊಲ ಗದ್ದೆಗಳಲ್ಲಿ ಭಾಳಷ್ಟು ಬೆವರು ಬರೋಷ್ಟು ಕೆಲಸ ಮಾಡ್ತಾರೆ ಅವಾಗ ಏನಾಗುತ್ತೆ ಬಾಡಿನಲ್ಲಿ ಇಮ್ಯುನಿ ಸಿಸ್ಟಮ್ಸ್ ಜಾಸ್ತಿ ಆದಾಗ ನಮಗೆ ಯಾವುದೇ ರೀತಿ ರೋಗಗಳು ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ ಯಾವಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿ ಸಿಸ್ಟಮ್ಸ್ ಕಮ್ಮಿ ಆಯಿತು ಆಗ ನೆಗಡಿ ಕೆಮ್ಮು ಯಾವಾಗ ಇಮ್ಯುನಿ ಸಿಸ್ಟಮ್ ಕಮ್ಮಿ ಆಯಿತು ನಿಧಾನಕ್ಕೆ ಸಣ್ಣ ಕಾಯಿಲೆಯಿಂದ ಶುರುವಾಗುತ್ತೆ ಕೆಮ್ಮು ಶುರುವಾಗುತ್ತೆ ಕಣ್ಣು ಕೈ ಕಾಲೆಲ್ಲ ಉರಿಯುತ್ತೆ ಮತ್ತು ನೆಗಡಿ ಶುರುವಾಗುತ್ತೆ ಮೂಗಿನಲ್ಲಿ ನೀರಿನಾಗೆ ಕಣ್ಣೀರಲ್ಲಿ ಹೆಂಗೆ ಬರುತ್ತೋ ಹಾಗೆ ನೀರಿನಾಗ ಶುರುವಾಗ ಶುರುವಾಗುತ್ತೆ ಇದಲ್ದೇ ಮೈಲೆಲ್ಲ ಒಂದು ರೀತಿ ಬೆಳಗ್ಗೆ ಬಿಸಿ ಇರುತ್ತೆ ಸಂಜೆ ಆದ ತಕ್ಷಣ ಆದ್ವರ ಜ್ವರ ಶುರುವಾದಾಗ ಸರ್ ನಮಸ್ತೆ ನಾನು ಉಡುಪಿಯಿಂದ ಶರ್ಮಿಳಾ ಅಂತ ಹೇಳಿ ಉಡುಪಿಯಿಂದ ಹೇಳಿ ಅಮ್ಮ ಹ ನನ್ನ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಅವನ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ಐದನೇ ತಿಂಗಳು ಎರಡ್ ಸಾವಿರದ ಆರನೇ ಇಸ್ವಿ ರಾತ್ರಿ ಹನ್ನೆರಡು ನಲ್ವತ್ತಕ್ಕೆ ಹುಟ್ಟಿದ್ದು ಶುಕ್ರವಾರ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಒಂದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಎರಡನೇ ಪಾದ ಅಂದ್ರೆ ಶನಿ ಅಧಿಪತಿ ಆಯಿತು ಸೊ ಶನಿ ಅಧಿಪತಿ ಆದ್ರಿಂದ ಮತ್ತೆ ಧನಿಷ್ಠ ನಕ್ಷತ್ರಕ್ಕೆ ಅಶ್ವಿನಿ ಮತ್ತು ಗಂಧರ್ವ ದೇವತೆಗಳ ಅಧಿಪತಿ ಆದ್ರಿಂದ ಆತನಿಗೆ ನೋಡಿ ಆ ಹುಡುಗ ಹೇಗಿರ್ತಾರೆ ಅಂತಂದ್ರೆ ಭಾಳ ಮೊಂಡುತನ ಮತ್ತೆ ಅವ್ರು ಹೇಳಿದ್ದೇ ಆ ನಡಿಬೇಕು ಧನಿಷ್ಠ ನಕ್ಷತ್ರ ಮಕರ ರಾಶಿ ಆದ್ದರಿಂದ ಭಾಳ ದೊಡ್ಡ ಲೀಡರ್ಶಿಪ್ ಕ್ವಾಲಿಟಿ ದೊಡ್ಡ ನಾಯಕನಾಗ್ಬೋದು ದೊಡ್ಡ ವಿದ್ವಾಂಸನಾಗ್ಬೋದು ದೊಡ್ಡ ಕವಿ ಆಗ್ಬೋದು ಅಥವಾ ದೊಡ್ಡ ಮ್ಯಾನೇಜರ್ ಆಗ್ಬೋದು ಏನೋ ಒಂದು ದೊಡ್ಡ ಸಂಸ್ಥೆ ಅಥವಾ ತನ್ನ ಕ್ಷೇತ್ರದಲ್ಲಿ ಒಬ್ಬ ಉನ್ನತವಾದಂಥ ವ್ಯಕ್ತಿ ಆಗುವಂಥ ಈ ಧನಿಷ್ಠ ನಕ್ಷತ್ರ ಮಕರ ರಾಶಿ ಎರಡನೇ ಪಾದದವ್ರಿಗೆ ಈ ಗುಣಗಳಿರುತ್ತೆ ಮತ್ತು ವಾಗ್ಮಿಗಳು ಕಲೆಗಳ ಬಗ್ಗೆ ಸಾಹಿತ್ಯಗಳ ಬಗ್ಗೆ ಮತ್ತು ಇನ್ನಿತರ ಎಲ್ಲ ವಿಷಯಗಳಲ್ಲೂ ಕೂಡ ಅವರು ಪರಿಣಿತಿಯನ್ನು ಹೊಣ್ಣುವಂಥ ಒಂದು ನಕ್ಷತ್ರ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಅದರಿಂದ ಆದರೆ ಇವರಿಗೆ ಮೂಳೆಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರುತ್ತೆ ಯಾಕಂದರೆ ಶನಿ ಮೂಳೆ ಅಧಿ ಅಧಿಪತಿ ಆಗಾಗ ಮತ್ತು ಚರ್ಮ ವ್ಯಾಧಿಗೆ ಸಂಬಂಧಪಟ್ಟಂಥದ್ದು ಬಹುಶಃ ಇವರಿಗೆ ಚಿಕ್ಕ ಏಜ್ನಲ್ಲಿ ಮದುವೆ ಆಗುವಂಥ ಯೋಗ ಇರುತ್ತದೆ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಆದ್ದರಿಂದ ಹೆಣ್ಣು ಸಂತಾನ ಜಾಸ್ತಿ ಆಗುತ್ತೆ ಹೀಗಾಗಿ ಒಳ್ಳೆ ವಿದ್ಯಾವಂತರಾಗ್ತಾರೆ ಮತ್ತು ಒಳ್ಳೆಯ ಸಮಾಜದಲ್ಲಿ ಪ್ರಸ್ತುತ ಒಂದು ಸ್ಥಾನಮಾನ ಗಳಿಸುವಂಥ ಒಂದು ವ್ಯಕ್ತಿತ್ವ ಇರುವಂಥ ರಾಶಿ ಮತ್ತು ನಕ್ಷತ್ರ ಪಾದ ಆಗಿದೆ ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು ಹಲೋ ಹಲೋ ಹೇಳಿ ಅಮ್ಮ ಹಲೋ ಗುರುಜಿ ನಮಸ್ತೆ ನಮಸ್ತೆ ಗುರುಜಿ ಡೈಲಿ ಟ್ರೈ ಟ್ರೈ ಮಾಡ್ತಾ ಇದ್ವಿ ಗುರುಜಿ ನಿಮ್ಗೆ ಕಾಲ್ ಸಿಗ್ತಿರಲಿಲ್ಲ ಸೊ ಟುಡೇ ಐ ವೆರಿ ಹ್ಯಾಪಿ ಬಹಳ ಸಂತೋಷ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ ನಾನು ಸಿಂಧು ಅಂತ ಹೇಳಿ ಅಮ್ಮ ಬಹಳ ಸಂತೋಷ ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು ನನ್ನ ಡಿಪ್ಲೊಮಾ ಇಂಜಿನಿಯರ್ ಕಂಪ್ಲೀಟ್ ಆಗಿದೆ ಸೊ ಒನ್ ಇಯರ್ ಆಯ್ತು ಜಾಬ್ ಬಗ್ಗೆ ಟ್ರೈ ಮಾಡ್ತಾ ಇದ್ದು ನಿಮಗೆ ಜಾಬ್ ಸಿಗ್ತಿಲ್ಲ ಗುರುಜಿ ಸೊ ಅದಕ್ಕೆ ನಿಮಗೆ ರಾಶಿ ಗೊತ್ತು ಹೋಗ್ಲಿ ರಾಶಿ ನಕ್ಷತ್ರ ರಾಶಿ ನನ್ ಕುಂಭ ರಾಶಿ ಬರುತ್ತೆ ಗುರುಜಿ ನಾನು ಏಪ್ರಿಲ್ ಸೆವೆನ್ ಹುಟ್ಟಿರೋದು ಕುಂಭ ರಾಶಿಗೆ ಅಧಿಪತಿ ಶನಿ 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 ಜಾಬ್ ಅಲ್ಲಿ ಕೊಡೋಕೆ ಅಧಿಪತಿ ಎಲ್ಲಾ ತರ ಕೆಲಸಗಳನ್ನು ಮಾಡಿಸ್ತಾನೆ ಒಂದ್ ಅದರಿಂದ ಕೆಲಸ ಖಂಡಿತ ಸಿಗುತ್ತೆ ಗಾಬರಿ ಆಗೋದ್ ಬೇಡ ನೀವು ಬನ್ನಿ ಮರ ಅಥವಾ ಶಮಿ ವೃಕ್ಷಕ್ಕೆ ಡೈಲಿ ಹೋಗ್ಬಿಟ್ಟು ನಿಮ್ಮ ಕುಂಭ ರಾಶಿ ಆದ್ರಿಂದ ಶನಿಗೆ ಪ್ರದಕ್ಷಿಣೆ ಮಾಡಿ ಓಂ ಶನಶ್ಚರ ಯನಮಃ ಅಂಥೇಳಿ ಈ ಮಂತ್ರ ಜಪ ಮಾಡ್ತಾ ಇರಿ ಮತ್ತೆ ಯಾವ್ದಾದ್ರು ಅಂಗವಿಕಲರ ಆಶ್ರಮಕ್ಕೆ ಹೋಗ್ಬಿಟ್ಟು ಅಂಗವಿಕಲರಿಗೆ ಊಟ ಬಡಿಸಿ ಅವ್ರು ಊಟ ಮಾಡಿ ಜಲರಿಗೆ ನಮಸ್ಕಾರ ಮಾಡಿ ಆ ಎಂಜಿಲೇಲೆ ಎತ್ತಾಕ್ಬಿಟ್ಟು ಆಮೇಲೆ ನಿಮ್ಮ ಕುಲದೇವಿ ದರ್ಶನ ಮಾಡಿ ಜೊತೆಗೆ ಕೆಲಸ ಸಿಗಬೇಕು ಅಂದರೆ ಓಂ ಕ್ಲೀಂ ಪದ್ಮಾವತಿ ಐ ನಮಃ ಓಂ ಕ್ಲೀಂ ಪದ್ಮಾವತಿ ಏ ನಮ್ಮ ಮಂತ್ರ ದಿನ ಬೆಳಗ್ಗೆ ಸಂಜೆ ಮಾಡ್ತಾರಿ ಬೇಗ ಕೆಲಸ ಸಿಗುತ್ತೆ ಕೆಲಸ ತಕ್ಷಣ ಮೊದಲನೇ ತಿಂಗಳ ಸಮಯದಲ್ಲಿ ಬಾಬಾ ಮಂದಿರಕ್ಕೆ ಹೋಗಿ ಒಂದು ಕೇಸ್ ಸ್ವೀಟ್ ತಗೊಂಡೋಗ್ಬಿಟ್ಟು ಅಲ್ಲಿ ಬರೋ ಭಕ್ತಿಗಳಿಗೆ ಹಂಚಿಬಿಡಿ ನೈವೇದ್ಯ ಮಾಡಿಸಿ ಬಹಳ ಸಂತೋಷ ಕಾರ್ಯ ಮಾಡೋದಕ್ಕೆ ಧನ್ಯವಾದಗಳು ಎಲ್ಲಿಂದ ಕರೆ ಮಾಡ್ತಾ ಹೇಳಿ ಅದು ನಮ್ಮ ತಾಯಿಯವ್ರು ಬಂದಿದ್ರು ಸುನಂದ ಅಂತ ನಿಮ್ಮನ್ನ ನೇರ ಭೇಟಿ ಬಂದಿದ್ವಿ ಒಂದ್ ತಿಂಗ್ಳಾಯ್ತು ಕೊಟ್ಟಿದ್ರಿ ಮತ್ತೆ ನೋನಿ ಕೊಟ್ಟಿದ್ರಿ ಆದ್ರೆ ಅವ್ರಿಗೆ ಒಂದ್ ತಿಂಗ್ಳಾದ್ರೂ ಕೂಡ ಮೈಗ್ರೇನ್ ಸಮಸ್ಯೆ ಮತ್ತೆ ಸ್ಲಿಪ್ ಸ್ಲಿಪ್ಡಿ ಸಮಸ್ಯೆ ಇತ್ತು ಅದಕ್ ಬಂದಿದ್ವಿ ಒಂದ್ ತಿಂಗ್ಳಾದ್ರೂ ಕೂಡ ಅವ್ರಿಗೆ ಮೈಗ್ರೇನು ಇನ್ಕ್ಯೂರ್ ಆಗಿಲ್ಲ ದಿನಾ ಬರ್ತಿದಾರೆ ಪೇನ್ ಕಿಲ್ಲರ್ ತಿಂತಾ ಇದಾರೆ ಯಾವುದೇ ಔಷಧಿನ ತಗೋಬೇಕಾದ್ರೆ ಮಿನಿಮಮ್ ಫೋರ್ ಟು ಸಿಕ್ಸ್ ವೀಕ್ಸ್ ಆಗುತ್ತೆ ಹೋಮಿಯೋಪತಿ ಆಗಲಿ ಅಲೋಪತಿ ಆಗಲಿ ಆಯುರ್ವೇದನ ಆಗಲಿ ಯಾವುದೇ ಆಗಲಿ ಮಿನಿಮಮ್ ಅದರಲ್ಲೂ ನೋನಿ ನಮ್ಮ ಶರೀರಕ್ಕೆ ಹಿಡಿಬೇಕಾದರೆ ಅಡ್ಜಸ್ಟ್ ಆಗಬೇಕು ಇಪ್ಪತ್ತೊಂದು ದಿವಸ ಬೇಕು ಒಂದು ಎರಡನೇದು ಅರ್ಕ ಗೋಮೂತ್ರ ಅರ್ಕ ಕುಡಿಯೋಕ್ಕೆ ಹೇಳಿದ್ವಿ ಅದನ್ನು ಕೂಡ ನಮಗೆ ಮಿನಿಮಮ್ ತ್ರೀ ಟು ಫೋರ್ ವೀಕ್ಸ್ ಬೇಕು ಈ ಕುಡಿದ ತಕ್ಷಣ ಪಟ್ಟಂತ ಅಥವಾ ಮಾಯ ಆಗೋದಿಲ್ಲ ಮಿರಾಕಾಲ ಆಗೋದಿಲ್ಲ ಕಾಯಿಲೆ ಆ ಒಂದು ಕೋರ್ಸ್ ಡೋಸೇಜ್ ಏನಿದೆಯೋ ನಮ್ಮ ಶರೀರ ನಮ್ಮ ರಕ್ತ ನಮ್ಮ ವೆಯ್ಟು ಮತ್ತು ನಮ್ಮ ಜೀವನ ಶೈಲಿಗೆ ಆ ಔಷಧಿ ಅಡ್ಜಸ್ಟ್ ಆಗಲಿಕ್ಕೆ ಕಡೆ ಪಕ್ಷ ತ್ರೀ ಟು ಫೋರ್ ವೀಕ್ಸ್ ಬೇಕಾಗುತ್ತೆ ನೀವು ಖಂಡಿತ ಅದೇ ಔಷಧಿ ಕಂಟಿನ್ಯೂ ಮಾಡಿ ಗ್ಯಾರಂಟಿ ನಂದು ಒಂದು ವಾರ ಅಥವಾ ಒಂದು ಐದಾರು ದಿನದಲ್ಲ ರಿಸಲ್ಟ್ ಸಿಗುತ್ತೆ ಹಾಗಂತ ಬಿಡಬಾರ್ದು ಆ ಕೋರ್ಸ್ ಕಂಪ್ಲೀಟ್ ಮಾಡಬೇಕಮ್ಮ ಮಾಡಿ ಮತ್ತು ಪೇಯ್ನ್ ಕಿಲ್ಲರ್ ಬದು ಈ ಮುದ್ರ ಮಾಡಿ ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ ಓಂ ಭ್ರೇಂ ಷ್ರೋಂ ಲಕ್ಷ್ಮೀ ನರಸಿಂಹ ಯಾ ಅನ್ನೋ ಮಂತ್ರನ ದಿನ ಸಲ ಅರ್ಧ ಗಂಟೆ ಮುದ್ರೆ ಧಾರಣೆ ಮಾಡಿ ಮಾಡಿ ಪೇನು ಕಿಲ್ ಆಗುತ್ತೆ ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಗುರುಮೂರ್ತಿ ಅಂತ ಎಲ್ಲಿಂದ ಕರೆ ಮಾಡ್ತೀರಿ ಗುರುಮೂರ್ತಿ ಅವರೇ ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕು ಧನಿಷ್ಠ ನಕ್ಷತ್ರ ಮೂರನೇ ಪಾದ ಗುರುಜಿ ವೆರಿ ಗುಡ್ ಹೇಳಿ ಹಾ ಜಾಸ್ತಿ ನಂಗೆ ಚರ್ಮ ರೋಗನೇ ಜಾಸ್ತಿ ಸೋರಿಯಾಸಿಸ್ ಗುರುಜಿ ಅಂದ್ರೆ ಮೇಷ ಲಗ್ನ ಲಗ್ನದಲ್ಲಿ ರಾಹು ಮತ್ತೆ ಶುಕ್ರ ಇದ್ದಾನೆ ಮತ್ತೆ ಅಷ್ಟಮದಲ್ಲಿ ಶನಿ ಓಕೆ ಈ ದನಿಷ್ಠ ನಕ್ಷತ್ರ ಶನಿ ಅಧಿಪತಿ ಮತ್ತೆ ಸರ್ಪದೇವತೆಗೆ ನೀವು ಪೂಜೆ ಮಾಡ್ಬೇಕು ಸೋರಿಯಾಸಿಸ್ ನಿಮ್ ತಂದೆ ತಾಯಿತ್ತ ಇಲ್ಲ ಗುರುಜಿ ಈಗೀಗ ನನ್ ತಂದೆಗೆ ಹೊಟ್ಟೆ ಭಾಗದಲ್ಲಿ ತೊಡೆ ಭಾಗದಲ್ಲಿ ಕಾಣಸ್ಕೊಂತಿದೆ ನನಗೆ ತಲೆಯಲ್ಲಿ ಮತ್ತೆ ಕಾಲಲ್ಲಿ ಎಲ್ಲ ಇತ್ತು ನಾನು ಹೋಮಿಯೋಪತಿ ಟ್ರೈ ಮಾಡಿದ್ದೆ ಬಾಡಿಲ್ ಹೋಗಿದೆ ಓಕೆ ಈಗ ನೀವು ಬೇರೆ ಟ್ರೀಟ್ಮೆಂಟ್ ಏನ್ ಹೋಮಿಯೋಪತಿ ಬಿಟ್ಟು ಅದು ಬಿಟ್ರೆ ಏನಿಲ್ಲ ಈಗ ಆಲ್ಮೋಸ್ಟ್ ನಾನು ಎಲ್ಲ ಈಗ ರಾಹು ಲಗ್ನದಲ್ಲಿ ಇದ್ದು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಕಾಳಸರ್ಪ ದೋಷ ಇದೆ ಅನ್ನೋದು ಗೊತ್ತಿದ್ದ ರಾಹು ಮಂತ್ರಗಳನ್ನು ಮತ್ತೆ ಗಣಪತಿನ ಆರಾಧನೆ ಮಾಡ್ತಾ ಇದೀನಿ ರಾಹುಗೆ ಅಧಿಪತಿ ದುರ್ಗಾದೇವಿ ರಾಹು ನಮ್ಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ದುರ್ಗೇನ ಪೂಜೆ ಮಾಡಬೇಕು ಸೊ ಚಂಡಿಕಾ ದೇವಿ ಈ ದೇವಿನ ಪೂಜೆ ಮಾಡಿದ್ರೆ ಈ ದೋಷ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಕುಂಭರಾಶಿ ಶನಿ ಅಧಿಪತಿ ಶನಿಗೂ ಪೂಜೆ ಮಾಡಬೇಕು ಧನಿಷ್ಠ ನಕ್ಷತ್ರ ಅಂತ ಹೇಳಿದ್ರಿ ಚಂಡಿಕಾ ದೇವಿಗೂ ರಾಹು ಮತ್ತೆ ಮಾಡ್ಬೇಕು ಇದ್ರ ಜೊತೆಗೆ ನಿಮಗೆ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಒಂದ್ಸಲ ಉರುಳು ಸೇವೆ ಮಾಡಿ ಉರುಳು ಸೇವೆ ಮಾಡಿಬಿಟ್ಟು ಅಲ್ಲಿಂದ ಬಂದಮೇಲೆ ಈ ಅಗ್ನಿಹೋತ್ರಿಗಳು ಇರ್ತಾರಲ್ಲ ಅಗ್ನಿಹೋತ್ರಿ ಮಾಡ್ತಾರಲ್ಲ ಅವ್ರ ಹತ್ರ ಅಗ್ನಿಹೋತ್ರಿ ಭಸ್ಮ ತಗೊಂಡು ಅದಕ್ಕೊಂದು ಅರ್ಧ ಚಮಚ ಮುಕ್ಕಾಲು ಚಮಚ ಗೋಮೂತ್ರನ ಹಾಕಿ ಕಲಿಸ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿದ್ದೆ ಆ ಸೋರಿಯಾಸಿಸ್ ಅಲ್ಲಿಗೆಲ್ಲ ಹಚ್ಚಿ ಹಳೆ ಚರ್ಮ ಹೊಟ್ಟೋಗುತ್ತೆ ಮತ್ತು ಹೊಸ ಚರ್ಮನ ಬೆಳಿಗ್ಗೆ ಬಿಡೋದಿಲ್ಲ ಅದು ಗೋಮೂತ್ರ ಮತ್ತು ಅಗ್ನಿಹೋತ್ರಿ ಭಸ್ಮ ಅಗ್ನಿಹೋತ್ರಿಗಳು ಯಾರಿದಾರೋ ಇದ್ದಾರೋ ಅವ್ರು ಮಾಡೋರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಇದು ಸರ್ಪದೇವತೆ ಮುಖಾಂತರನೇ ಕ್ಯೂರ್ ಆಗೋಕ್ಕೆ ಸಾಧ್ಯ ಸೋರಿಯಾಸಿಸ್ಗೆ ಇವತ್ತುವರೆಗೂ ಮೆಡಿಶನ್ ಕಂಡಿಡ್ದಿಲ್ಲ ಜಗತ್ತಿನಲ್ಲಿ ಆದರೆ ಆಯುರ್ವೇದ ಮತ್ತೆ ದೈವ ಶಕ್ತಿಯಿಂದ ಇದನ್ನ ಕ್ಯೂರ್ ಮಾಡ್ಕೋಬೋದು ನಾನು ಹೇಳಿ ಥೆರಪಿ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಧನ್ಯವಾದಗಳು ಕರೆ ಮಾಡೋದಿಕ್ಕೆ ಹಲೋ ಸಲೋ ನಮಸ್ತೆ ನಮಸ್ತೆ ಹೇಳಿದ್ರೆ ಕರೆ ಮಾಡ್ತೀರಿ ನಾನು ಪುತ್ತೂರ್ ಎಂದ ಶ್ರೀನಿವಾಸ್ ಅಂತ ಹೇಳ ಪುತ್ತೂರಿಂದ ಹೇಳಿ ಇದು ನನ್ ಸರ ಕೆಲ್ಸ ಮಾಡುವಾಗ ಬಿದ್ದು ಹಿಂದೆ ಇದು ನೆಕ್ಕು ಉಂಟಲ್ಲ ಹಿಂದ್ಗಡೆ ನೆಕ್ಕು ಅದಕ್ಕೆ ಪೆಟ್ಟಾಗಿ ಒಂದು ಬಲ ಸೈಡ್ ಫುಲ್ಲು ಕಾಲು ಮತ್ತೆ ಕೈ ಎಲ್ಲ ಬಲ ಕಡಿಮೆ ಶಕ್ತಿ ಕಡಿಮೆ ಹ್ಮ್ ಹ್ಮ್ ಆಮೇಲೆ ಅದು ಅಂತ ಹೇಳಿದ್ರೆ ಬಾಳೆ ಕಡೆ ಬಾಳೆ ಎಳೆದು ಬಿದ್ದವು ತಲೆಗೆ ಆಮೇಲೆ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಆಗಿದೆ ಹಿಂದ್ಗಡೆ ಸ್ಟಿಚ್ ಹಾಕಿದ್ದಾರೆ ಅದು ಹಿಂದ್ಗಡೆ ನೆಕ್ಕಲಿರುವ ಇದು ನಮ್ಮ ಎಲ್ಲೂ ಉಂಟಲ್ಲ ಅದು ಮೇಲೆ ಕಳೆಗೆ ಆಗಿದೆ ಅಂತ ಅದಕ್ಕೆ ಮೂರು ಸ್ಕ್ರೂ ಹಾಕಿದ್ದಾರೆ ಹ್ಮ್ ಅದರ ಮೇಲೆ ಸುಮಾರು ಈಗ ಎಂಟು ವರ್ಷ ಆಯ್ತು ಸರ ಎಂಟು ವರ್ಷ ಆಯ್ತಾ ಹೌದು ನಡೆಯುವ ನಡೀಲಿಕ್ಕೆಲ್ಲ ಆಗ್ತದೆ ಕೈ ಮತ್ತೆ ಬಿರಲ್ ಸ್ವಲ್ಪ ಬೀರಲ್ಲು ಎಲ್ಲ ಉಂಟಲ್ಲ ಅದು ಅಷ್ಟು ನಮ್ಮ ಹೇಳ್ದೆ ಕೇಳೋದಿಲ್ಲ ಅದನ್ನ ಮಡಿಚಿದಾಗೆ ಓಕೆ ನೋಡಿ ಹೇಗಾಗತ್ತೆ ಅಂದ್ರೆ ನಮ್ಮ ತಲೆ ಬುರುಡೆ ಏಳು ಮೂಳೆಗಳ ಮೇಲೆ ಕೂತಿದೆ ಸಿ ಒನ್ ಸಿ ಟುಗೆ ನಮ್ಮ ಬ್ರೈನ್ ಕೂತ್ರೆ ಸಿ ತ್ರೀ ಸಿ ಫೋರ್ ಸಿ ಸಿಕ್ಸ್ ಸಿ ಸೆವೆನ್ ಸರ್ವೈಕಲ್ ಅಂತಾರೆ ಆದ್ರ ಮಧ್ಯದಲ್ಲಿ ನಿಮ್ಗೆ ಆಪರೇಷನ್ ಮಾಡಿ ನೆಟ್ಟು ಬೋಲ್ಟ್ ಹಾಕಿದ್ದಾರೆ ಅನ್ಸುತ್ತೆ ಅದರಿಂದ ಅದು ನಟ್ಸು ಮತ್ತೆ ರಾಡ್ ರಾಡೆಲ್ಲ ಹಾಕಿರೋದು ಒಂದು ಫಾರಿನ್ ಬಾಡಿ ಆರ್ಟಿಫಿಷಿಯಲ್ ಬೈ ಬರ್ತ್ ಬಂದಿಲ್ಲ ಹೀಗಾಗಿ ನಾವು ಸಾಯೋವರೆಗೂ ಲೈಫ್ ಲಾಂಗ್ ಅದು ಪೇಯ್ನ್ ಕೊಟ್ಟೇ ಕೊಡುತ್ತೆ ಒಂದು ಸಲ ನಿಮಗೆ ಈ ಸರ್ವೈಕಲ್ ಸ್ಪಾಂಡಲೈಟಿಸ್ ಬಂದಿರಬಹುದು ಅದರಿಂದ ಅಂತ ಅನಿಸುತ್ತೆ ನೀವು ಎಕ್ಸ್ರೇ ತಗೊಬಿಟ್ಟು ಒಂದು ಸಲ ನಾನು ಬಂದು ಯುಮಿಟ್ ಮಾಡಿ ಅದಕ್ಕೊಂದು ಆಯಿಲ್ ಇದೆ ಆಯಿಲ್ನ ನಾನು ತಯಾರು ಮಾಡೋದು ಹೇಳ್ಕೊಡ್ತೀನಿ ಅದು ಮಾಡಿ ಅದಕ್ಕೆ ಹಚ್ತಾ ಬನ್ನಿ ಮತ್ತು ಈ ಕಡೆ ನೀವು ಅದು ಪೇಯ್ನ್ ಇರೋದ್ರಿಂದ ಆ ಜಾಗದಲ್ಲಿ ಆ ನಮ್ನಸ್ಸು ಮತ್ತು ಪೇಯ್ನ್ ಹೋಗಿಬಿಟ್ಟು ಇನ್ಫ್ಲುಮೇಷನ್ನು ಜಾಸ್ತಿ ಆದಾಗ ನಡೆಯೋಕ್ಕಾಗೋದಿಲ್ಲ ತೊಗೊಳ್ಳೋಕ್ಕಾಗೋದಿಲ್ಲ ಅದು ಗ್ರ್ಯಾಜುಲಿ ಯಾಕೆಂದರೆ ಮೂಲ ಆ ಸ್ಪೈನಲ್ ಕಾರ್ಡ್ ಸೆಂಟ್ರಲ್ ನರ್ವ್ ಸಿಸ್ಟಮ್ ಆ ಸೆಂಟ್ರಲ್ ಹವ್ ಸಿಸ್ಟಮ್ಸಲ್ಲಿ ಇರೋ ಒಂದು ಡಿಫ್ರೆನ್ಸ್ನ ಎಲ್ಲ ಬಾಡಿ ಮೇಲೂ ಎಫೆಕ್ಟ್ ಆಗುತ್ತೆ ಒಂದು ಸಲ ಬಂದು ಮೀಟ್ ಮಾಡಿ ಅದಕ್ಕಾದಂಥ ಒಂದು ತೈಲ ಮತ್ತು ಥೆರಪಿ ಹೇಳೋಣ ಅದಕ್ಕೆ ಮುಂಚೆ ನಾ ಎಕ್ಸ್ರೇ ನೋಡಬೇಕು ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ ಈಗ ಒಂದು ಸಣ್ಣ ವಿರಾಮ ತೊಗೊಳ್ಳೋಣ ನಂತರ ಮತ್ತೆ ಭೇಟಿಯಾಗೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಏನಾರು ಕಮ್ಮಿ ಆದಾಗ ಬಿಳೋಂಗಾಗುತ್ತೆ ಮುರ್ಚೆ ಹೋಗ್ತೀವಿ ಮಂಜಾಗುತ್ತೆ ವಿಪರೀತವಾಗಿ ಬೆವರ್ತೀವಿ ಬೆವರಿದಾಗ ನಮಗೆ ಬಿ ಪಿ ಡೌನ್ ಆಗಿಬಿಡುತ್ತೆ ಒಂದು ಪಿನೂ ಹೈ ಆಗಿಬಿಡುತ್ತೆ ಆದ್ದರಿಂದ ಯಾವಾಗ ಸಿಸ್ಟಮ್ ಕಮ್ಮಿ ಆಯಿತು ಎಲ್ಲ ಥರ ರೋಗಗಳು ಒಂದೇ ಸಲ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ ದಾಳಿ ಮಾಡಿಬಿಡುತ್ತೆ ಶರೀರದ ಮೇಲೆ ಒಳಗ್ ಸೇರ್ಕೊಂಡ್ಮೇಲೆ ನಿಧಾನಕ್ಕೆ ಒಂದೊಂದಾಗಿ ಕೆಮ್ಮು ಬಂತು ಜ್ವರ ಬಂತು ನೆಗಡಿ ಆಯ್ತು ಕಿವಿ ನೋವು ತಲೆ ನೋವು ಹೀಗೆ ಒಂದಾದ್ಮೇಲೆ ಒಂದು ನಿಧಾನಕ್ಕೆ ಎಲ್ಲಾ ತರ ಈ ಫಾರಿನ್ ಬಾಡಿ ಬ್ಯಾಕ್ಟೀರಿಯಾ ವೈರಸ್ ಈಸ್ಟ್ ಫ್ರೋಟೋಝುವಾ ಫಂಗಸ್ ಇವೆಲ್ಲ ಬಾಡಿಗೆ ಸೇರ್ಕೊಂಡ್ಬಿಟ್ಟಾಗ ಬಿಟ್ಟಾಗ ಅದರಿಂದ ಹಲೋ ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ಅಂತ ಮಾಡ್ತಿದ್ದೀರಿಂದ ರಾಣಿ ಅಂತ ಹೇಳಿ ಹಂಗೆ ಅರ್ಧ ತಲೆ ನೋವು ಬರುತ್ತೆ ಒಂದು ವಾರದಲ್ಲಿ ಹಿಂಗೆ ಅದಕ್ಕೆ ಮೈಗ್ರೇನ್ ಅಂತ ಹೇಳ್ತಾರೆ ಬಲಭಾಗ ಎಡಭಾಗನೋ ಹ ಬಲಭಾಗ ಬರತ್ತೆ ಬಲಭಾಗ ಸುಸ್ತಾಯಿ ಬಿಡತ್ತೆ ಎರಡ್ ಮೂರ್ ದಿವಸ ಹಾ ನೋಡಿ ಸಿಂಪಲ್ ಒಂದ್ ಮುದ್ರೆ ತೋರಿಸ್ತೀನಿ ಬಲಬ ಹೆಬ್ಬೆಟ್ ಮತ್ತೆ ತೋರ್ ಬೆರಳ ಟಚ್ ಮಾಡಬೇಕು ಎರಡು ಹಸ್ತದಲ್ಲಿ ಉಳಿದ ಮೂರು ಬೆರಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಟಾಯ್ಲೆಟ್ಗೆಲ್ಲ ಯೂರಿ ಎಲ್ಲ ಪಾಸ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಕುತ್ಕೊಂಡು ನಿಧಾನಕ್ಕೆ ಓಂಕಾರ ಎಳಬೇಕು ಥರ ಇಪ್ಪತ್ತೊಂದು ಸಲ ಓಂಕಾರ ಹೇಳಿ ಮುದ್ರಾಧಾರಣೆ ಮಾಡಿ ರಾತ್ರಿ ಮಲಗುವಾಗ ಬೇವಿನ ಎಲೆ ಎಣ್ಣೆ ಇರುತ್ತೆ ಈ ಗ್ರಂಥಿಗೆ ಅಂಗಡಿ ಮತ್ತು ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ ಬೇವಿನ ಎ ಎಲೆದು ಎಣ್ಣೆ ಮಾರ್ತಾರೆ ಅದನ್ನು ಸ್ವಲ್ಪ ಉಗುರು ಬೆಚ್ಚಿ ಮಾಡ್ಬಿಟ್ಟು ರಾತ್ ಉತ್ಮಕೊಳುವಾಗ ಎರಡ ತೊಟ್ಟು ಮೂಗು ಹಾಕೊಳ್ಳಿ ಎರಡು ಹೊಳ್ಳೆಗೂ ಒಂದ್ ವಾರ ಮಾಡಿ ಕಂಪ್ಲೀಟ್ ಹೊಟ್ಟೋಗುತ್ತೆ ಈ ಮೈಗ್ರೇನ್ ಅರ್ಧ ತಲೆನೋವು ಮಾಡೋದಕ್ಕೆ ಧನ್ಯವಾದಗಳು ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹಲೋ ಬಹುಶಃ ಕರೆ ಕಟ್ಟಾಯ್ತು ಅನ್ಸತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಯಾವಾಗ ನಮ್ಮ ಇಮ್ಯುನಿ ಸಿಸ್ಟಮ್ಸ್ ಕಮ್ಮಿ ಆಯ್ತು ತಲೆನೋವು ವಾಂತಿ ಬೇದಿ ಹೊಟ್ಟೆ ನೋವು ಅಂದರೆ ಕ್ರೋನಿಕ್ ಡಿಸೀಸಸ್ ಬರೋದಿಲ್ಲ ಅಂದರೆ ತುಂಬ ಹಳೆಯದಾದಂಥ ನಾವು ಅದನ್ನು ಸಡನ್ನಾಗಿ ಎಚ್ಚರಿಕೆಯಾಗಿ ತಗೊಳ್ಳಿಲ್ಲ ಅಂದಾಗ ಅದಕ್ಕೆ ಸರಿಯಾಗಿ ಸಮಯದಲ್ಲಿ ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದಾಗ ಆ ಕಾಯಿಲೆ ಹಳೇದಾಗಿಬಿಡ್ತು ಅಂದರೆ ಸಾಯೋವರೆಗೂ ಆ ಕಾಯಿಲೆ ಎಳ್ಕೊಂಬಿಡುತ್ತೆ ಅದು ಯಾವುದೇ ಆಗಿರ್ಬೋದು ಕ್ಷಯ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಏಡ್ಸ್ ಆಗಿರ್ಬೋದು ದಮ್ಮ ಆಗಿರ್ಬೋದು ಎಂಥದ್ದೇ ಆಗಿರಲಿ ಆ ಕಾಲಿಗೆ ಬಂತು ಅಂದ ತಕ್ಷಣ ಅಟ್ಯಾಕ್ ಆಯ್ದ ತಕ್ಷಣ ಅದನ್ನು ಸಡನ್ನಾಗಿ ಇಮಿಡಿಯೇಟಾಗಿ ನಾವು ಕ್ಯೂರ್ ಮಾಡ್ಕೊಳ್ಳೋ ಅಂಥ ಒಂದು ನಾಲೆಜ್ ಇಟ್ಕೋಬೇಕು ಹಲೋ ಹಲೋ

ಗೌರ್ಮೆಂಟ್ ಜಾಬ್ ಸಿಗುವಂತೆ ಯಾವ್ದಾದ್ರು ಮುದ್ರೆ ಮಂತ್ರ ಇದ್ರೆ ಹೇಳಿ ಗುರುತಿ ನೋಡಮ್ಮ ಒಂದು ನಿಮ್ಮ ಜಾತಕದಲ್ಲಿ ಆ ಯೋಗ ಇರಬೇಕು ಇದ್ಯೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಜಾತಕ ನಂಗೆ ಗೊತ್ತಿಲ್ಲ ಎರಡನೇದು ಗುರು ಬಲ ಇಲ್ಲ ಅಂದಾಗ ಇರ್ಗಾಗತ್ತೆ ಎಲ್ಲ ತಂದ್ಬಿಟ್ಟು ಕೊನೆಲಿ ಕೇಳ ಕೇಳಿಸ್ಬಿಡ್ತಾರೆ ಗುರು ಬಲ ಕಮ್ಮಿ ಇದ್ದಾಗ ಅದಕ್ಕೆ ಹತ್ತಿ ಹಣ್ಣಿನ ಮರಕ್ಕೆ ಅಂದ್ರೆ ಹೌದುಂಬರ ವೃಕ್ಷ ಅಂತಾರೆ ಆ ಹತ್ತಿ ಹಣ್ಣಿನ ಮರಕ್ಕೆ ದಿನ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿ ನಾನು ಹೇಳೋ ಮಂತ್ರ ಹೇಳ್ಕೊಂಡು ನೂರ ಎಂಟ್ ಸುತ್ತ ಪ್ರದಕ್ಷಿಣೆ ಮಾಡಮ್ಮ ಕಂಟಿನ್ಯೂಸ್ ಆಗಿ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಓಂ ದ್ರಾಮ್ ಓಂ ಗುರು ಏ ಈ ಮಂತ್ರ ಹೇಳ್ಕೊಂಡು ನೂರೆಂಟು ಸುತ್ತ ಆ ಮಾರಕ್ಕೆ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೊಂದು ದಿವಸ ಆದಾಗ ಆರು ದಿವಸ ಮಾಡೋಂಗಿಲ್ಲ ಮತ್ತೆ ಮೆನ್ಸಸ್ ಸ್ನಾನ ಆದ ನಂತರ ಮತ್ತೆ ಈ ನೂರೆಂಟು ಸುತ್ತು ಪ್ರತಿ ರೀತಿ ಆ ಥರ ಇಪ್ಪತ್ತೊಂದು ದಿವಸ ಮಾಡಿ ಇದ್ರ ಜೊತೆಗೆ ನೀವು ಈ ಚಿನ್ಮುದ್ರನ ಮಾಡಬೇಕು ಈ ರೀತಿ ಇಲ್ಲಾಂದರೆ ಈ ಘಟ ಸರಸ್ವತಿ ಅಂತ ಈ ಈ ರೀತಿ ಘಟ ಸರಸ್ವತಿ ಮುದ್ರೆ ಸುಲಭ ಅದು ಅಂದ್ರೆ ಈ ಚಿನ್ಮುದ್ರೆ ಅಂತ ಈ ಚಿನ್ಮುದ್ರೆ ಇಟ್ಕೊಂಡು ದಿನ ಮನಸಲ್ಲೇ ಓಂ ಗ್ಲೋಂ ಗ್ಲೋಂ ಗಮ್ ಗಮ್ ಗಣಪತ ಏ ನಮಃ ಓಂ ಗ್ಲೋಂ ಗ್ಲೋಂ ಗಮ್ ಗಮ್ ಗಣಪತಯೇ ನಮಃ ಅನ್ನೋ ಮಂತ್ರನ ಮನಸ್ಸಲ್ಲಿ ಹೇಳ್ತಾ ಇದ್ರೆ ಓದಿದ್ದು ಎಲ್ಲ ಚೆನ್ನಾಗಿ ನೆನಪಿನ ಶಕ್ತಿ ಮೆಮೊರಿ ಎಲ್ಲ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಎಕ್ಸಾಮಲ್ಲಿ ಬರೋ ವಿಘ್ನಗಳು ಕೆಲಸ ಸಿಗಬೇಕಾದ್ರೆ ಆಗೋ ವಿಘ್ನಗಳೆಲ್ಲ ನಿವಾರಣೆ ಆಗಿ ಖಂಡಿತ ಕೆಲಸ ಸಿಗುತ್ತೆ ಇಲ್ಲಿ ಗಣಪತಿ ಗುರು ಎರಡೂ ಸೈಮಲ್ಟೇನಿಯಸ್ ಆಗಿ ಧ್ಯಾನ ಮಾಡಿದಾಗ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಖಂಡಿತ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಕಂಗ್ರಾಚುಲೇಷನ್ ಬೇಗ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು ಹಲೋ 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 ಯಾವಾಗ ನಮಗೆ ಇಮ್ಯುನಿ ಸಿಸ್ಟಮ್ಸು ನಾವು ಜಾಸ್ತಿ ಮಾಡಿಕೊಡ್ತಾ ಹೋಗ್ತೀವಿ ಬೀದಿಲೆ ಮಲ್ಕೊಳ್ಳಿ ಅದೆಂಥ ಸೊಳ್ಳೆ ಕಷ್ಟಲಿ ಅದೆಂಥ ನೀರೇ ಕೂಡಿಲಿ ಅದೆಂಥ ಊಟನೇ ಮಾಡಲಿ ಪುಟ್ಪಾತಲ್ಲಿ ತಿನ್ನಲಿ ಏನೇ ತಿಂದಿರಿ ನಮ್ಗೆ ಅದು ಏನೂ ಆಗೋದೇ ಇಲ್ಲ ಚೆನ್ನಾಗೇ ಇರ್ತೀವಿ ಅದೇ ಮನೆಯೊಳಗೆ ಎ ಸಿ ಹಾಕೊಂಡು ಒಳ್ಳೆ ಮನೆ ಕೂತ್ಕೊಂಡು ಭಾಳ ಚೆನ್ನಾಗಿ ಲಕ್ಸುರಿಯಾಗಿ ಒಳ್ಳೆ ವಾಸ್ತುವಿನಲ್ಲಿ ಎಲ್ಲ ಒಳ್ಳೆ ಹಾಲು ಕುಡಿತೀವಿ ಮೊಸರು ತುಪ್ಪ ಯೂಸ್ ಮಾಡ್ತೀವಿ ಒಳ್ಳೆ ತರಕಾರಿ ಒಳ್ಳೆ ಸೊಪ್ಪು ಎಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿದ್ರೂ ಕೂಡ ಮೈಪೂರ್ತಿ ರೋಗಗಳೇ ಇರುತ್ತೆ ಆದರೆ ಪುಟ್ಪಾತಲ್ಲಿ ಅಲ್ಲಿ ಹೋಗೋರು ಧೂಳಲ್ಲಿ ಕೆಲಸ ಮಾಡೋರು ಅವರಿಗೆಲ್ಲ ಇಮ್ಯುನಿ ಸಿಸ್ಟಮ್ ಚೆನ್ನಾಗಿರುತ್ತೆ ಹೀಗಾಗಿ ಜೀವನದಲ್ಲಿ ಯಾವಾಗ ನಾವು ಇಮ್ಯುನಿ ಸಿಸ್ಟಮ್ ರೋಗ ನಿರೋಧಕ ಶಕ್ತಿಯನ್ನು ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದಾಗ ಹಲೋ ಹಲೋ ಹಾಂ ಹಲೋ ಹೇಳಿ ಅಮ್ಮ ಎಲ್ಲಿಂದ ಕರೆ ಮಾಡ್ತೀರಿ ನಾವು ಬೆಳಗಾಂದಿಂದ ಕರೆ ಮಾಡ್ತಿದೀವಿ ರೀ ಬೆಳಗಾಮಿಂದ ಹೇಳಿ ಹಾ ನನ್ ಮಗಳ ಹೆಸರು ಸ್ಫೂರ್ತಿ ಅಂತ ಅವಳು ಹುಟ್ಟಿದ ಇಪ್ಪತ್ತಾರು ಎರಡು ಹತ್ತೊಂಬತ್ತೂರ ರಾಶಿ ರೋಹಿಣಿ ನಕ್ಷತ್ರ ರಾತ್ರಿ ಹತ್ತು ನಲ್ವತ್ತೈದು ಕೊಟ್ಟಿದ್ರಿ ಅವಳ ಇದು ಮ್ಯಾರೇಜ್ ಯಾವಾಗ ಗುರುಬಲ ಇದೆ ಅದು ಬೇಕಾಗಿತ್ತು ಶುಕ್ರ ಋಷಭ ಶುಕ್ರ ಮತ್ತೆ ರೋಹಿಣಿ ನಕ್ಷತ್ರ ರೋಹಿಣಿ ಸೊ ಈ ಥರದಲ್ಲಿ ಇವರಿಗೆ ನನಗನ್ನಿಸೋ ಪ್ರಕಾರ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮೇಲೆ ಅಂದರೆ ಈ ತಿಂಗಳು ಯುಗಾದಿ ನಂತರ ಕಂಕಣ ಬಲ ಪ್ರಾಪ್ತಿಯಾಗ್ತದೆ ಭಾಳ ವಿಶೇಷವಾಗಿ ರೋಹಿಣಿ ಮತ್ತು ಅದರ ರಾಶಿಗೆ ಅಧಿಪತಿ ಶುಕ್ರ ಆದ್ರಿಂದ ನೀವು ಅವ್ರಿಗೆ ಯಾವುದಾದ್ರು ಒಂದು ಸ್ತ್ರೀ ದೇವತೆ ದೇವಸ್ಥಾನಕ್ಕೆ ಅಂದರೆ ಈ ರೇಣುಕಾದೇವಿ ಅಥವಾ ಲಕ್ಷ್ಮಿ ಕಲ್ಲೂರು ಮುಖಾಂಬಿಕೆ ಈ ಥರ ಯಾವುದೋ ಒಂದು ಶಕ್ತಿ ದೇವತೆ ಸ್ತ್ರೀ ದೇವತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ಗ್ರಾಮ ದೇವತೆ ಬೇರೆ ಈ ಕೊಲ್ಲೂರು ಮೂಕಾಮಿಕೆ ರೇಣುಕಾದೇವಿ ಥರ ಮಾರಮ್ಮ ಕಾಳಮ್ಮ ಕಬ್ಬಾಳಮ್ಮ ಇದೆಲ್ಲ ಗ್ರಾಮ ದೇವತೆಗಳು ಸ್ತ ಆ ಶಕ್ತಿ ದೇವತೆಗಳ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಒಂದು ಸಲ ಆ ಹುಡುಗಿಗೆ ತುಲಾಭಾರ ಮಾಡಿಸಿ ಇಲ್ಲ ಪ್ರದಕ್ಷಿಣೆ ಮಾಡಿಸಿ ಬಲ ಕಂಕಣಬಲ ಆಗ್ತದೆ ಈ ಸಲ ಇದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಆದಮೇಲೆ ಈ ನಕ್ಷತ್ರದ ಮದುವೆ ಯೋಗ ಇದೆ ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವಿರಾಮದ ಹತ್ರ ಮತ್ತೆ ಆಗೋಣ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಕಾಲರ್ ಕಾಲ್ ನಮಸ್ತೆ ಗುರುಜಿ ನಾವು ನಳಿನ ಅಂತ ಹಾಸನಿಂದ ಫೋನ್ ಮಾಡ್ತಾ ಇದೀವಿ ಹೇಳಿ ಅಮ್ಮ ನಿಮ್ ಪ್ರೋಗ್ರಾಮ್ ಮುಂಚೆಯಿಂದ ನೋಡ್ತಾ ಇದೀವಿ ಎಲ್ಲ ಮುದ್ರೆ ಮಾಡ್ತಾ ಆ ಆದ್ರೆ ಥೈರಾಯ್ಡ್ ಪರ್ಮನೆಂಟ್ಲಿ ಕ್ಯೂರ್ ಆಗ್ಬೇಕು ಅಂದ್ರೆ ಯಾವ ಮುದ್ರೆ ಮತ್ತೆ ಮಂತ್ರ ಮಾಡ್ಬೇಕು ಅಂತ ಕೇಳೋಣ ಇದು ಕಮಲಾದೇವಿ ಮುದ್ರೆ ಅಂತ ಅಂತಿದೆ ಓಂ ರೀಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೆ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವ ಜನಂ ಮೋಹ ಯ ಮೋಹ ಯಸ್ವ ಆ ಅಂತ ಈ ಮುದ್ರೆ ಧಾರಣ ಮಾಡಿ ಮಂತ್ರದಿಂದ ಹಿಂದಿನ ಕಾಲದಲ್ಲಿ ಥೈರಾಯ್ಡ್ನ ಕ್ಯೂರ್ ಮಾಡ್ತಾಯಿದ್ರು ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಥೈರಾಯ್ಡ್ ಇದೆ ಅಂತ ಗೊತ್ತಿದ್ದರೆ ಕನ್ಫರ್ಮ್ ಆಗಿದ್ದರೆ ಅದು ಮಾಡಿ ಇಲ್ಲಾಂದರೆ ಫಸ್ಟು ಟಿ ತ್ರೀ ಟಿ ಫೋರ್ ಟಿ ಎಚ್ ಎಸ್ ಹಾರ್ಮೋನ್ಸ್ನ ಒಂದ್ಸಲ ಟೆಸ್ಟ್ ಮಾಡಿಸಿ ನಂಗೊಂದು ಕಾಪಿ ಜೆರಾಕ್ಸ್ ಮಾಡಿ ಕಳಿಸಿ ಅದ್ರ ಮೇಲೆ ನೋಡ್ಬಿಟ್ಟು ನಾನು ಹೇಳ್ತೀನಿ ತಾತ್ಕಾಲಿಕವಾಗಿ ಈ ಮುದ್ರೆ ಮಾಡಿ ಮತ್ತು ಈಗ ಥೈರಾಯ್ಡ್ಗೆ ಗಂಟ್ಲಿ ಮೇಲೆ ಹಚ್ಕೊಳ್ಳೋಂಥ ಒಂದು ಮೆಡಿಷನ್ಸ್ ಇದೆ ಅದನ್ನು ಹಾಕೊಂಡು ಮಾಡಿದ್ರೆ ನಮಗೆ ಒಟ್ಟೋಗುತ್ತೆ ಬಟ್ ಈ ಕಮಲಾದೇವಿ ಮುದ್ರೆಯನ್ನು ಮಾಡಿದಾಗ ಭಾಳಷ್ಟು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ಗೆ ಬಯೋ ಎಲೆಕ್ಟ್ರಿಕ್ ಎನಟ್ರಿಕ್ ಎನರ್ಜಿ ಪಾಸಾಗಿ ಆ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಎನರ್ಜಿಯಿಂದ ಹಾರ್ಮೋನ್ಸ್ನ ಡೆವಲಪ್ ಮಾಡುತ್ತೆ ಈ ಮುದ್ರೆ ಮಾಡಿ ಕಮಲಾದೇವಿ ಮತ್ತು ಈ ಕಮಲಾದೇವಿ ಮಂತ್ರ ಹೇಳ್ಕೊಂಡು ಒಂದು ಸಲ ರಿಪೋರ್ಟ್ ಕಳಿಸಿ ಟಿ ತ್ರೀ ಟಿ ಫೋರ್ ಟಿ ಎಚ್ ಎಸ್ ಒಂದು ಸಹ ನೋಡಿಬಿಟ್ಟು ಹೇಳ್ತೀನಿ ಭಾಳ ಸಂತೋಷಕರ ಮಾಡೋಕ್ಕೆ ಧನ್ಯವಾದಗಳು ಹಲೋ ಹಲೋ ಹೇಳಿ ಎಲ್ಲಿದೆ ಕರೆ ಮಾಡ್ತಾ ಇದ್ದೀರಿ ಮೈಸೂರಿಂದ ಗುರುಜಿ ನಮಸ್ತೆ ಹೇಳಿ ಇದು ನನ್ಗೆ ಇದು ಲಿವರ್ ಅಲ್ಲಿ ಏನೋ ಇದು ಕೊಲೆಸ್ಟ್ರಾಲ್ ಸಿಗ್ತಾ ಇದೆ ಅಂತ ಹೇಳುದು ಲಿವರ್ ಅಲ್ಲಿ ಏನಿದೆ ಸ್ಟೋನ್ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಏನೋ ಈಗೀಗ ಸೇರ್ತಾ ಇದೆ ಅಂತ ಹೇಳ್ತಾರೆ ಹೊಟ್ಟೆ ತುಂಬಾ ತಪ್ಪಾಗಿದೆ ಮತ್ತೆ ನೀವು ಅದರ ಒಂದು ಮುದ್ರ ಏನಾದ್ರೆ ಹೇಳ್ಕೊಟ್ರೆ ಮಾಡ್ತೀನಿ ಒಂದು ಮುದ್ರ ಬಾಡಿಗೆ ಒಳಗಡೆ ಲಿವರ್ಗೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ವಾಕ್ ಮಾಡಬೇಕು ಒಂದು ಆಯಿಲ್ ಕಂಟೆಂಟ್ ಬಿಡಬೇಕು ಮತ್ತು ಫ್ಯಾ ಮಾಂಸ ಅದೇನೋ ತಗೊಳ್ತಿದ್ರೆ ಅದನ್ನು ನಿಷಿದ್ಧ ಅದು ಬಿಟ್ಬಿಡ್ಬೇಕು ಕೊಲೆ ಲಿವಲ್ ಕೊಲೆಸ್ಟ್ರಾಲ್ ಫಾರ್ಮ್ ಆದರೆ ಭಾಳ ಕಷ್ಟ ಒಂದು ಎರಡನೇದು ನಾನು ತೋಸೋ ಮುದ್ರೆ ಮಾಡಿ ನೋಡಿ ಈ ಮದ್ಯದ ಎರಡು ಮದ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಎರಡು ಮರ್ಚಿಬಿಟ್ಟು ಈ ರೀತಿ ಅದ್ರ ಮೇಲೆ ಹೆಬ್ಬೆಟ್ಟನಿಗೆ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಇದಕ್ಕೆ ಮಹಾಸೂರ್ಯ ಮುದ್ರಾ ಅಂತಾರೆ ಇದನ್ನು ಡೈಲಿ ಮಾಡಿದ್ರೆ ಅಲ್ಲಿ ಇರತಕ್ಕಂಥ ಫ್ಯಾಟು ಕೊಲ್ಯಾಸ್ಟ್ರಲ್ ಎಲ್ಲ ಬರ್ನ್ ಮಾಡುತ್ತೆ ಒಂದು ಎರಡನೇ ಪರಿಹಾರ ಸ್ವಲ್ಪ ಬೆಳಗ್ಗೆ ಎದ ತಕ್ಷ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಬೆಳಗ್ಗೆ ತಕ್ಷ ಕುಡಿಬೇಕು ಬೆಳಗ್ಗೆ ತಾಮ್ರ ಪಾತ್ರೆ ನೀರು ಕುಡಿಬೇಕಂದ್ರೆ ಹಿಂದಿನ ದಿವಸ ರಾತ್ರಿ ಅದನ್ನು ಭರ್ತಿ ಮಾಡಿ ಇಡಬೇಕು ತಾಮ್ರ ಪಾತ್ರೆಯಲ್ಲಿ ತಾಮ್ರ ಪಾತ್ರ ನೀರನ್ನು ಅದಕ್ಕೆ ಒಂದು ಎರಡು ಮೂರು ತುಳಸಿ ದಳ ಹಾಕಬೇಕು ಇಲ್ಲ ಆಯುರ್ವೇದ ಮೆಡಿಕಲ್ ಸ್ಟೋರ್ ತುಳಸಿ ಡ್ರಾಪ್ ಸಿಗುತ್ತೆ ಅದನ್ನ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೆಳಗ್ಗೆ ತಕ್ಷಣ ಕುಡಿದ್ರೆ ಒಂದು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಮತ್ತೆ ಇದ್ರ ಜೊತೆಗೆ ಇದನ್ನ ಈ ಮುದ್ರೆ ಮಾಡಬೇಕು ಇದು ಮಾಡಿಕೊಂಡು ಕೂತಾಗ ನಿಂತಾಗ ವಾಕ್ ಮಾಡುವಾಗ ಇದು ಮಾಡಿದ್ರೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಒಂದು ಹತ್ತು ದಿವಸ ಬಿಟ್ಟು ರಿಪೋರ್ಟ್ ತೆಕ್ಸ್ ನೋಡಿ ಕೊಲಾಸ್ಟಲ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಫ್ಯಾಟ್ ಕೂಡ ರಿಡ್ಯೂಸ್ ಆಗಿದೆ ಅಂತ ಬರುತ್ತೆ ಭಾಳ ಸಂತೋಷಕರ ಮಾಡಕ್ಕೆ ಧನ್ಯವಾದಗಳು ಹಲೋ ಅಲೋ ನಮಸ್ಕಾರ ಗುರುಜಿ ನಮಸ್ತೆ ಎಲ್ಲಿಂದ ಕರೆ ಮಾಡ್ತೀರಿ ಹುಬ್ಳಿಯಿಂದ ಮಾತಾಡೋರು ಗುರಿ ಹುಬ್ಳಿಯಿಂದ ರಾಧಾಕೃಷ್ಣ ಹೇಳಿ ಹೇಳಿ ನಮ್ಮ ಮಗಲು ಸ್ವಲ್ಪ ಪ್ರಾಬ್ಲಮ್ ಕೇಳಿ ಗುರುಜಿ ಏನು ಹೇಳಿ ಇದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಹತ್ತೊಂಬತ್ತು ಎರಡು ಎರಡು ಸಾವಿರದ ಆರು ಸಮಸ್ಯೆ ಹೇಳಿ ಬೇಡ ಸಮ ಪರಿ ಏನು ಸಮಸ್ಯೆ ಪ್ರಾಬ್ಲಮ್ ಏನಿದೆ ಕೇಳಿ

ಲಾಕ್ ಮಾಡಿಬಿಟ್ಟು ನಿಧಾನ ಕುಸು ತೊಗೊಂಡು ಹಿಂಗೆ ಎರಡು ಕಡೆಗೆಳ್ಕೋಬೇಕು ಹೀಗೆ ಈ ರೀತಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡು ಆಮ್ನ ಉಸಿರು ಬಿಡ್ತಾ ಹೀಗೆ ಬಿಡಬೇಕು ಈ ರೀತಿ ನಿಧಾನ ಕುಸು ತೊಗೋಬೇಕು ಉಸಿರು ಬಿಡ್ತಾ ಹೀಗೆ ಬಿಡಬೇಕು ನಿಧಾನ ಕುಸು ತೊಗೋಬೇಕು ಎಳಿಬೇಕು ಎರಡು ಕಡೆ ಆ ಕಡೆ ಕಡೆ ಎಳಿಬೇಕು ಆಮೇಲೆ ನಿಧಾನಕ್ಕು ಉಸರು ಬಿಡಬೇಕು ಇದ್ರ ಜೊತೆಗೆ ನೀವು ಆ ಪ್ರಾಣಾಯಾಮನ ಕಲಿಸ್ಬೇಕು ಮಗುಗೆ ಪ್ರಾಣಾಯಾಮ ಯಾವ್ದಾದ್ರು ಯೋಗ ಟೀಚರ್ ತೊಗೊಬಿಟ್ಟು ಪ್ರಾಣಾಯಾಮ ಕಲಿಸಿ ಆ ಇಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ ಇದು ಭಾಳ ವಿಶೇಷವಾದದ್ದು ಎಷ್ಟೋ ಜನಕ್ಕೆ ಸಕ್ಸಸ್ ಆಗಿದೆ ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್ ಇದು ಮಾಡಿ ಯಾವ್ದು ಡಿಸಪಾಯಿಂಟ್ ಆಗಬೇಡಿ ಖಂಡಿತ ಬಹಳ ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು ಹಲೋ 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 ಹಾಂ ಹೇಳಿ ನಾವು ಏನಿಂದ ಕರೆ ಮಾಡ್ತಾ ಇದ್ದೀರಿ ಹಲೋ ಬಹುಶಃ ಕಾರ್ಯಕರ್ತ ಆಗಿದೆ ಅನ್ಸುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಬಾಡಿನಲ್ಲಿ ಒಂದೊಳ್ಳೆ ಇಮ್ಯುನಿ ಸಿಸ್ಟಮ್ ಬೆಳಿ ಬೆಳಿಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ನಮ್ಮ ಬೆರಳುಗಳಲ್ಲಿ ಸೈನಸ್ ಅಂತ ಕರೀತಾರೆ ಇದಕ್ಕೆ ಈ ರೀತಿ ಸೈನಸ್ ಅಂತಾರೆ ಈ ಎಲ್ಲ ಈ ಬೆರಳಿನ ತುದಿ ಭಾಗಕ್ಕೆ ಅನ್ ಮೊದಲನೇ ಪರ್ವದ ಭಾಗಕ್ಕೆ ಅದನ್ನು ಎಲ್ಲ ಒಂದು ಎಲ್ಲ ಸೈನಸ್ನೇ ಈ ರೀತಿ ಈಗ ಬ್ಲಾಕ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾಡಿಬಿಟ್ಟು ಈಗ ಈ ರೀತಿ ಪ್ರೆಸ್ ಮಾಡ್ತಾರೆ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ನಮ್ಮ ಬಾಡಿನಲ್ಲಿ ಇಮ್ಯುನಿ ಸಿಸ್ಟಮ್ ಚೆನ್ನಾಗಾಗುತ್ತೆ ಉಗುರು ಉಗುರು ಟಚ್ ಆಗಬಾರ್ದು ಈ ರೀತಿ ಮಾಡ್ತಾ ಇರ್ಬೇಕು ಹೀಗೆ ಯಾವಾಗ ಈ ರೀತಿ ನಾವು ಮಾಡ್ತೀವಿ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಡೆವಲಪ್ ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿನ ಡಿಸ್ಚಾರ್ಜ್ ಮಾಡಕ್ ಬಿಡಬಾರ್ದು ಇಲ್ಲ ಡೆವಲಪ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿಂದ ಡೆವಲಪ್ ಆಗೋದ್ ಇಲ್ಲಿ ಬರುತ್ತೆ ಆ ಸೈನಸ್ ಎಂಡಿಂಗ್ ಪಾಯಿಂಟ್ ಮತ್ತೆ ವಾಪಸ್ ಅಲ್ಲಿಗೆ ಕಳಿಸೋದು ಈ ರೀತಿ ಹಲೋ ಹಲೋ ನಮಸ್ತೆ ಅಮ್ಮ ಇಲ್ಲಿಂದ ಕರೆ ಮಾಡಿ ನಮಸ್ತೆ ಮಾತಾಡ್ತಿ ತುಂಬಾ ಸಂತೋಷ ಆಗ್ತಾ ಇದೆ ಇದೀವಿ ಆಮೇಲೆ ನೀವ್ ಯುಗಾದಿ ಹಬ್ಬದಲ್ಲಿ ಬಿಡುಗಡೆ ಆದ ಬುಕ್ ತಂದು ಮನೇಲಿ ಪ್ರತಿನಿತ್ಯ ಹೇಳ್ಕೊಳ್ತಾನೆ ಇದ್ದೀವಿ ನಾವು ಕೆಂಗೇರಿ ಉಪನಗರದಿಂದ ಗುರುಜಿ ಸಮಸ್ಯೆ ಸಮಸ್ಯೆ ಏನಿಲ್ಲ ನನ್ ಮಗಳು ನಮ್ಗೆ ಶುಗರ್ ಬಂದಿದೆ ಇಂಜೆಕ್ಷನ್ ತಗೊಳ್ತಾ ಇದ್ದೀನಿ ಆದ್ರೂ ಏನು ಕಂಟ್ರೋಲ್ ಬರ್ತಾ ಇಲ್ಲ ಗುರುಜಿ ನಾಲ್ಕ್ ತಿಂಗಳು ಕಂಟ್ರೋಲ್ ಬರುತ್ತೆ ಆಮೇಲೆ ಮತ್ತೆ ಜಾಸ್ತಿ ಆಗುತ್ತೆ ನೀವ್ ಹೇಳ್ಕೊಟ್ಟಿರೋ ಮುದ್ರೆ ಮಂತ್ರ ಎಲ್ಲಾ ಹೇಳ್ಕೊಳ್ತಾ ಇದ್ದೀನಿ ಆದ್ರೂ ಕಂಟ್ರೋಲ್ ಬರ್ತಾ ಇಲ್ಲ ಸಕ್ಕರೆ ಕಾಯಿಲೆ ಖಾಯಿಲೆ ಇಲ್ಲ ನನ್ನ ಪ್ರಕಾರ ಸಕ್ಕರೆ ಕಾಯಿಲೆ ಇದೆ ಅಂತ ಅನ್ಕೊಳ್ಳೇಬಾರದು ಮನಸ್ಸಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಸೂಕ್ತನೇ ಇಲ್ಲ ಅಂತ ಡಿಸೈಡ್ ಮಾಡಬೇಕು ಸಕ್ಕರೆ ಕಾಯಿಲೆ ಇದೆ ಅಂತ ಎದುಕೋಬಾರದು ಭಯ ಪಡಬಾರ್ದು ಇದೆ ಅಂತ ಚಿಂತನೆ ಮಾಡಬಾರದು ದಿನನಿತ್ಯ ಒಂದು ಎರಡು ಬೆಂಡೆಕಾಯಿ ತಗೊಳ್ಳಿ ಉದ್ದಾಗ ಸೀಳ್ಬಿಡಿ ಸೀಳ್ಬಿಟ್ಟು ಒಂದು ಬೆಳ್ಳಿ ಪಾತ್ರನೇ ಅಥವಾ ಬೆಳ್ಳಿ ಚೊಂಬಲ್ಲಿ ನೀರ್ ತುಂಬಿಟ್ಟು ಅದ್ರೊಳಗ ಹಾಕ್ಬಿಡಿ ರಾತ್ರಿ ಹೊತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕುಡಿಯೋಕ್ ಶುರು ಮಾಡಿ ನಾರ್ಮಲ್ ಬಂದ್ಬಿಡುತ್ತೆ ಪ್ಯಾಂಕ್ರಿಯಾಸ್ ಪ್ಯಾಂಕ್ರಸ್ ಆ್ಯಕ್ಟಿವ್ ಆಗುತ್ತೆ ಇದು ಒಂದು ಒಂದು ತಿಂಗಳು ಮಾಡಿ ನೋಡಿ ಮತ್ತು ಈ ಮುದ್ರೆ ಮಾಡಬೇಕು ಈ ಮುದ್ರೆ ಓಂ ರೀಂ ಪಶುಪತಯೇ ರೋಗನಾಶ ಫಟ್ ಓಂ ರೀಂ ಪಶುಪತಯೇ ರೋಗನಾಶ ಯಫಟ್ ಅನ್ನೋ ಮಂತ್ರ ಹೇಳಿದ್ರೆ ಡಯಾಬಿಟಿಸ್ ಹೋಗುತ್ತೆ ಯಾವುದೇ ಕಾಯಿಲೆ ಆಗಲಿ ನನ್ನ ಕಾಯಿಲೆ ಇಲ್ಲ ಅಂತ ಸಂಕಲ್ಪ ಮಾಡಿಬಿಟ್ರೆ ಖಂಡಿತ ಒಟ್ಟೋಗುತ್ತೆ ಕಾಯಿಲೆಗೆ ನಾವು ಮರಳಾಗಬಾರ್ದು ಕಾಯಿಲೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಸಂಕಲ್ಪ ಒಂದು ಅವಿಲ್ಪವರು ಆ ಒಂದು ದೃಢ ನಿಶ್ಚಯಕ್ಕೆ ಕಿತ್ಕೊಂಡು ಅದು ಆ ಲೆವೆಲಿಗೆ ನಾವು ಸಂಕಲ್ಪ ಮಾಡಬೇಕು ಕಾಯಿಲೆ ಆಯ್ತು ಇತ್ತು ಅಂದ್ಬಿಡ್ರೆ ಅಂದರೆ ಮುಗ್ದೋಯ್ತದ ಅದರಿಂದ ಧೈರ್ಯ ಗೆಡಬಾರ್ದು ಯಾವುದೇ ಕಾರಣಕ್ಕೂ ಎಂಥದೇ ಇರಲಿ ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಸಲ ಮನ್ಸಲ ಹತ್ತು ಸಲ ಹೇಳ್ಕೊಂಬಿಟ್ಟು ದಿನ ಬೆಳಗ್ಗೆ ಸಂಜೆ ಯಾವ ಕಾಯಿಲೆ ಇರೋದಿಲ್ಲ ಈಗಾಗಲೇ ಹೇಳ್ತಾ ಇದ್ದೆ ನಾನು ಇಮ್ಯುನಿ ಸಿಸ್ಟಮ್ಸ್ನ ಡೆವಲಪ್ ಮಾಡೋದಂಗೆ ಅಂತ ಈ ರೀತಿ ಈ ರೀತಿ ದಿನನಿತ್ಯ ಮಾಡಿ ಅದೆಂಥ ನೆಗಡಿ ಕೆಮ್ಮು ವಾಂತಿ ಬೇದಿ ಇಮ್ಯುನಿಸ್ ರೋಗ ನಿರೋಧಕ ಶಕ್ತಿ ಶರೀರ ಡೆವಲಪ್ ಆಗಬೇಕು ಅಂದರೆ ಈ ರೀತಿ ಮಾಡ್ತಾ ಇರಬೇಕು ಇದಕ್ಕೆ ಇದಕ್ಕೊಂದು ವಿಶೇಷವಾದ ಮಂತ್ರ ಓಂ ಅನ್ನೋ ಒಂದು ಮಂತ್ರ ಒಳ್ಳೆ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಮತ್ತು ವೈಲ್ಡ್ ಸ್ಟಿರಾಯ್ಡ್ ಇದ್ದಾಗೆ ಆ ಮಂತ್ರ ಓಂಕಾರ ಅದ್ರ ಜೊತೆಗೆ ಈ ಮುದ್ರೆ ಸೇರಿಸ್ಬಿಟ್ರೆ ಬಾಡಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ ಹಿಮಾಲಯ ಎಲ್ಲ ಗುಹೆ ಎಲ್ಲ ಎಂಥ ಡಸ್ಟರ್ ಕೆಲಸ ಮಾಡಿ ಎಲ್ಲೇ ಇರಲಿ ನಮಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗುತ್ತೆ ಇದು ಭಾಳ ವಿಶೇಷವಾದದ್ದು ಈ ಅದರಿಂದ ಕೂತಾಗ ನಿಂತಾಗ ಎಲ್ಲರೂ ಮಾ ಸುಮ್ಮನೆ ಇದ್ದಾಗ ಸುಮ್ಮನೆ ಕೂತ್ಕೊಂಡು ಕಾಲ ಕಳಿಬೇಡಿ ಈ ರೀತಿ ಇರಿ ಈ ರೀತಿ ಮಾಡ್ತಾಯಿದ್ರೆ ನಮ್ಮಲ್ಲಿ ಶರೀರದಲ್ಲಿ ಉತ್ಪತ್ತಿಯಾದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿನೂ ಹೊರಗಡೆ ಬಿಡಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲೇ ಮತ್ತೆ ವಾಪಸ್ ಕಳಿಸೋದು ಉತ್ಪತ್ತಿ ಆದರೆ ಮತ್ತೆ ಒಳಗೆ ಕಳಿಸೋದು ಹಾಗೆ ಪ್ರೊಡಕ್ಷನ್ ಆಗ್ತಿರುತ್ತೆ ಮತ್ತೆ ಒಳಗೆ ಕಳಿಸ್ತಿರೋದು ಈಗ ಬಿಟ್ಬಿಟ್ಟು ಅದೇ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅದರಿಂದ ಮ್ಯಾಗ್ನೆಟಿಕ್ ಎನರ್ಜಿನ ಹೀಗೆ ನಿಧಾನಕ್ಕೆ ಮಾಡ್ತಾ ಇರಬೇಕು ಇದಕ್ಕೊಂದು ಮಂತ್ರ ಓಂಕಾರ ಹೇಳ್ತಾ ಇರಬೇಕು ನಿಧಾನಕ್ಕೆ ಹೀಗೆ ರೀತಿ ನಾನು ನಾಳಿನ ಸಂಚಿಕೆ ಮತ್ತೊಮ್ಮೆ ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಸಾಯಿರಾಮ್